ಎಲ್ಲಾ ವೀಕ್ಷಕರಿಗೆ ವೈದ್ಯ ಲೋಕಕ್ಕೆ ಸ್ವಾಗತ. ನಾನು ರಾಜೇಶ್ವರಿ ಬಿಡಾಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಕಾಂಕ್ಷಾ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು. ಇವತ್ತಿನ ಸಂಚಿಕೆಯಲ್ಲಿ ಅವಧಿ ಪೂರ್ವ ಹುಟ್ಟಿದ ಮಕ್ಕಳ ಬಗ್ಗೆ ನಾವು ತಿಳಿಯೋಣ. ಈಗ 9 ತಿಂಗಳು ಆಗಕ್ಕಿಂತ ಮುಂಚೆ ಹುಟ್ಟಿದ ಮಕ್ಕಳಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಆಗತ್ತಾ, ಅಥವಾ ತಾಯಿಗೆ ಏನಾದರೂ ಸಮಸ್ಯೆ ಎದುರಾಗುವಂತಹ ಸಂದರ್ಭ ಬರುತ್ತಾ, ಇವೆಲ್ಲದರ ಬಗ್ಗೆ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ. ನಮ್ಮ ಜೊತೆಗೆ ಇದ್ದಾರೆ SDM ಹಾಸ್ಪಿಟಲ್ನ ವೈದ್ಯೆ ಡಾಕ್ಟರ್ ಅನನ್ಯ ಲಕ್ಷ್ಮಿ ಸಂದೀಪ್. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈಗ 9 ತಿಂಗಳು ಆಗದೆ ಹುಟ್ಟಿದ ಮಕ್ಕಳಿಗೂ ಮತ್ತು ಸಾಮಾನ್ಯವಾಗಿ 9 ತಿಂಗಳಾಗಿ ಹುಟ್ಟಿದ ಮಕ್ಕಳಿಗೂ ಏನು ವ್ಯತ್ಯಾಸ ಇದೆ? ಪ್ರತಿ ಮಗು ಸಹ ತಾಯಿಯ ಬೆಚ್ಚನೆಯ ಗರ್ಭದಲ್ಲಿ 9 ತಿಂಗಳು 7 ದಿವಸ ಇದ್ದೇ ಇರ್ತದೆ. ಹೆಚ್ಚಾಗಿ 9 ತಿಂಗಳು ಮಕ್ಕಳು ತಾಯಿಯ ಗರ್ಭದಲ್ಲಿ ಬೆಚ್ಚಗೆ ಇರುವಂಥದ್ದು ನಾವು ಸಾಮಾನ್ಯವಾಗಿ ಕಂಡು ಬರುವಂಥದ್ದು. ಅಂಥವರನ್ನು ನಾವು ಟರ್ಮ್ ಬೇಬೀಸ್ ಅಂತ ಹೇಳ್ತೇವೆ, ಅಂದರೆ ಅವಧಿಗೆ ಸರಿಯಾಗಿ ಹುಟ್ಟಿದಂತಹ ಮಕ್ಕಳು ಅಂತ ಹೇಳಿ. ನೀವಿವಾಗ ಹೇಳ್ತಾ ಇರೋದು ಅವಧಿ ಪೂರ್ವ ಮಕ್ಕಳು ಅಂತಂದರೆ ಪ್ರೀ ಟರ್ಮ್ ಬೇಬೀಸ್ ಅಂತ ಹೇಳ್ತೇವೆ. 9 ತಿಂಗಳು ಪೂರ್ತಿಯಾಗುವುದಕ್ಕಿಂತ ಮುಂಚೆನೇ ಹುಟ್ಟಿದಂತಹ ಮಕ್ಕಳು, ಅವರಿಗೂ ಈ ಅವಧಿಗೆ ಹುಟ್ಟಿದಂತಹ ಮಕ್ಕಳಿಗೂ ತುಂಬ ವ್ಯತ್ಯಾಸ ಇರ್ತದೆ. ಯಾಕೆಂತಂದರೆ ಅವಧಿ ಪೂರ್ವ ಮಕ್ಕಳಲ್ಲಿ ನಾವು ಹೆಚ್ಚಾಗಿ 3-4 ವಿಭಾಗಗಳನ್ನು ಕಾಣ್ತೇವೆ. ಅಂತಂದರೆ ತುಂಬ ಅವಧಿ ಪೂರ್ವ ಮಕ್ಕಳು, ಉದಾಹರಣೆಗೆ ಅವರೊಂದು 28 ವಾರಕ್ಕೆ ಹುಟ್ಟಿದಂತಹ ಮಕ್ಕಳು ಇರ್ತಾರೆ, ಅಥವಾ ಇನ್ನೊಂದು ಸ್ವಲ್ಪ ಬೆಳವಣಿಗೆ ಆಗಿರುವಂಥ ಮಕ್ಕಳು ಅಂತಂದರೆ ಸುಮಾರು 32-34 ವಾರದವರೆಗೆ ಇರ್ತಾರೆ. ಇನ್ನೊಂದು ಅಂತಂದರೆ 34 ವಾರದಿಂದ 36 ವಾರದವರೆಗೆ ತಾಯಿಯ ಗರ್ಭದಲ್ಲಿದ್ದಂತಹ ಮಕ್ಕಳು. ಒಟ್ಟಾರೆಯಾಗಿ ಹೇಳುವುದಾದರೆ ಅವಧಿ ಮುಗಿಸಿದಂತಹ ಮಕ್ಕಳು ಅಂತಂದರೆ ಯಾರು ಆಗಿದ್ರೆ ಅಂತಂದರೆ 37 ವಾರಗಳು ಪೂರ್ತಿಯಾಗಿ ತಾಯಿಯ ಮಡಿಲಿನಲ್ಲಿ ಗರ್ಭದಲ್ಲಿ ಇದ್ದಂತಹ ಮಕ್ಕಳನ್ನು ನಾವು ಅವಧಿಗೆ ಸರಿಯಾಗಿ ಹುಟ್ಟಿದಂತಹ ಮಕ್ಕಳು ಅಂತ ಹೇಳಿ ಕರಿತೇವೆ. ಅವಧಿ ಪೂರ್ವ ಮಕ್ಕಳು ಅಂತಂದರೆ 37 ವಾರ ಪೂರ್ತಿಗೊಳಿಸದೆ ಮುಂಚೆಯೇ ಹುಟ್ಟುವಂತಹ ಮಕ್ಕಳು. ಅದರಲ್ಲಿ ಕೆಲವರು 28 ವಾರಕ್ಕೆ ಹುಟ್ಟುವರು, ಕೆಲವರು 32 ವಾರಕ್ಕೆ, ಕೆಲವರು 36 ವಾರಕ್ಕೆ. ಅವರು ಎಷ್ಟು ಅವಧಿ ಪೂರ್ವವಾಗಿ ಹುಟ್ಟಿದ್ದಾರೆ ಅನ್ನೋದರ ಮೇಲೆ ಅವರಿಗೆ ಏನೇನು ತೊಂದರೆಗಳು ಕಂಡು ಬರ್ಬೋದು, ಅಥವಾ ಬೆಳವಣಿಗೆಯಲ್ಲಿ ಏನೇನು ವ್ಯತ್ಯಾಸಗಳು ಕಂಡು ಬರ್ಬೋದು ಅನ್ನೋದನ್ನು ನಾವು ನೋಡ್ಬೋದಾಗಿರ್ತದೆ. ಅವಧಿಗೆ ಸರಿಯಾಗಿ ಹುಟ್ಟಿದಂತಹ ಮಕ್ಕಳಿಗೆ ತಾಯಿಯ ಎದೆಹಾಲನ್ನು ಕುಡಿಲಿಕ್ಕೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಮತ್ತು ಏನು ದೇಹದ ತಾಪಮಾನವನ್ನು ಒಂದು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೂ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿರುವುದಿಲ್ಲ. ಮತ್ತು ಏನು ಅವರಿಗೆ ಉಸಿರಾಡಲಿಕ್ಕೂ ಸಹ ಯಾವುದೇ ರೀತಿಯ ಸಮಸ್ಯೆಗಳಿರುವುದಿಲ್ಲ. ಬೆಳವಣಿಗೆ ಹಂತಗಳು ಸಹ ಹೆಚ್ಚಾಗಿ ಎಲ್ಲ ಮಕ್ಕಳಿಗೂ ಅವಧಿಗೆ ಸರಿಯಾಗಿ ಹುಟ್ಟಿದಾಗ ಸರಿಯಾಗಿ ಆಗಿಕೊಂಡು ಹೋಗ್ತದೆ. ಆದರೆ ಅವಧಿ ಪೂರ್ವವಾಗಿ ಹುಟ್ಟಿದಂತಹ ಮಕ್ಕಳಿಗೆ ಇವೆಲ್ಲದರಲ್ಲಿ ತುಂಬ ವ್ಯತ್ಯಾಸಗಳು ಕಂಡು ಬರ್ತದೆ. ಈಗ ಈ ಮಕ್ಕಳು ಅವಧಿ ಪೂರ್ವವಾಗಿ ಹುಟ್ಟಲಿಕ್ಕೆ ಏನು ಕಾರಣ ಇರುತ್ತೆ, ಅಥವಾ ಏನೇನು ಕಾರಣಗಳಿಂದಾಗಿ ಈ ರೀತಿ ಆ ಮಕ್ಕಳು ಅಂದರೆ 9 ತಿಂಗಳಿಂದ ಮುಂಚೆ ಹುಟ್ಟುತ್ತಾರೆ? ಹಲವು ಕಾರಣಗಳುಂಟು. ಅವಧಿ ಪೂರ್ವವಾಗಿ ಮಕ್ಕಳು ಯಾಕೆ ಹುಟ್ಟುತ್ತಾರೆ ಅಂತಂದರೆ ಕೆಲವೊಮ್ಮೆ ಏನಾಗಿರ್ತದೆ ಅಂತಂದರೆ ತಾಯಿಗೆ ಸಮಸ್ಯೆಗಳು ಬಂದಾಗ, ಉದಾಹರಣೆಗೆ ಹೇಳುವುದಾದರೆ ತಾಯಿಗೆ ಏನಾದರೂ ಗರ್ಭಾವಸ್ಥೆಯಲ್ಲಿ BP ಜಾಸ್ತಿ ಆಗಿದ್ದರೆ, ಅಥವಾ ಅಂದರೆ ರಕ್ತದೊತ್ತಡ ಜಾಸ್ತಿ ಆಗಿದ್ದರೆ, ಅಥವಾ ತಾಯಿಗೆ ತಾಯಿಯ ಹೊಟ್ಟೆಯಲ್ಲಿ ಮಗುವನ್ನು ಒಂದು ಸರಿಯಾದ ರೀತಿಯಲ್ಲಿ ಉಸಿರಾಡಲಿಕ್ಕೆ ಪ್ರೇರಣೆಯಾಗಿ ನಿಲ್ಲುವಂಥದ್ದು ನೀರಿನ ಅಂಶ ಇರ್ತದೆ. ಅದನ್ನು ನಾವು ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಹೇಳಿ ಕರಿತೇವೆ. ಈ ಅಂಶದಲ್ಲಿ, ಈ ನೀರಿನ ಅಂಶದಲ್ಲಿ ಹೆಚ್ಚು ಕಮ್ಮಿ ವ್ಯತ್ಯಾಸ ಆದಾಗ ಸಹ ಮಗು ಬೇಗ ಹುಟ್ಟಬಹುದು. ಉದಾಹರಣೆಗೆ ಹೇಳುವುದಾದರೆ ನೀರಿನ ಅಂಶ ತುಂಬ ಜಾಸ್ತಿ ಆದಾಗ ನಾವು ಅದನ್ನು ಪಾಲಿಹೈಡ್ರೋಮ್ನಿಯಾ ಅಂತ ಹೇಳ್ತೇವೆ. ನೀರಿನ ಅಂಶ ತುಂಬ ಕಡಿಮೆ ಆದಾಗ ನಾವು ಅದನ್ನು ಆಲಿಗೋಹೈಡ್ರೋಮ್ನಿಯಾ ಅಂತ ಹೇಳ್ತೇವೆ. ಒಟ್ಟಾರೆಯಾಗಿ ಈ ಹೊಟ್ಟೆಯಲ್ಲಿರುವಂತಹ ಗರ್ಭಕೋಶದಲ್ಲಿರುವಂತಹ ನೀರಿನ ಅಂಶ ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಅಥವಾ ಕಡಿಮೆ ಆದಾಗ ಸಹ ಮಗು ಬೇಗ ಹುಟ್ಟುವಂಥ ಅವಕಾಶಗಳು ಹೆಚ್ಚಾಗಿರ್ತದೆ. ಇನ್ನು ಕೆಲವೊಮ್ಮೆ ತಾಯಂದಿರಿಗೆ ಗರ್ಭಾವಸ್ಥೆಯಲ್ಲಿ ಏನಾದರೂ ಗರ್ಭಾವಸ್ಥೆಯೊಟ್ಟಿಗೆ ಗಡ್ಡೆಗಳಿದ್ದರೆ, ಉದಾಹರಣೆಗೆ ಹೇಳೋದಾದರೆ ಫೈಬ್ರಾಯ್ಡ್ ಗಡ್ಡೆ ಅಂತಹ ಗಡ್ಡೆಗಳು, ಅಥವಾ ಅಂಡಾಶಯಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಗಡ್ಡೆಗಳಿದ್ದರೆ ಆಗ ಸಹ ಮಗು ಬೇಗ ಹುಟ್ಟುವಂಥ ಅವಕಾಶಗಳಿರ್ತದೆ. ಕೆಲವೊಮ್ಮೆ ಒಂದು ಮಗುವಿನ ಬದಲಿಗೆ 2 ಮಕ್ಕಳು 3 ಮಕ್ಕಳು 4 ಮಕ್ಕಳು ಇರ್ತಾರೆ ಹೊಟ್ಟೆಯಲ್ಲಿ, ಆಗ ಸಹ ಮಗು ಬೇಗ ಹುಟ್ಟುವಂಥ ಅವಕಾಶಗಳು ಹೆಚ್ಚಾಗಿರ್ತದೆ. ಆದರೆ ಎಷ್ಟು ಬೇಗ ಹುಟ್ಟುತ್ತದೆ ಅನ್ನುವಂಥದ್ದು ತುಂಬ ಮುಖ್ಯ ಆಗ್ತದೆ. ಇನ್ನೊಂದು ಮುಖ್ಯ ಅಂಶ ಅಂತಂದರೆ ಗರ್ಭಕೋಶದ ಕೆಳಗೆ ಸರ್ವಿಕ್ಸ್ ಅನ್ನುವಂಥ ಒಂದು ಭಾಗ ಇರ್ತದೆ. ಈ ಭಾಗವನ್ನು ನಾವು ಗರ್ಭಕೋಶದ ಕೊರಳು ಅಂತ ಸಹ ಕರಿತೇವೆ. ಈ ಗರ್ಭಕೋಶದ ಕೊರಳು ಏನಾದರೂ ಸಡಿಲವಾಗಿದ್ದರೆ,
ಆಗ ಸಹ ಗರ್ಭಾವಸ್ಥೆಯಲ್ಲಿ ಏನು ಬೇಗ ಬೇಗ ಮಕ್ಕಳು ಹುಟ್ಟುವಂಥ ಅವಕಾಶಗಳು ಹೆಚ್ಚಾಗಿರ್ತದೆ. ಇದರ ಬಗ್ಗೆ ಸಹ ನಾವು ತುಂಬ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಈ ಗರ್ಭಾವಸ್ಥೆಯಲ್ಲಿ ತಾಯಿಗೆ ಏನಾದರೂ ಸೋಂಕುಗಳು ಕಂಡು ಬಂದಿದ್ದರೆ, ಒಂದು ಉದಾಹರಣೆಗೆ ಹೇಳುವುದಾದರೆ ಮೂತ್ರಕ್ಕೆ ಸಂಬಂಧಪಟ್ಟಂತಹ ಸೋಂಕುಗಳಿರ್ಬೋದು, ಅಥವಾ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಸೋಂಕುಗಳಿರ್ಬೋದು, ಅಥವಾ ಮಲೇರಿಯಾ ಟೈಫಾಯ್ಡ್ನಂಥ ಕಾಯಿಲೆಗಳೇನಾದರೂ 5-7 ತಿಂಗಳಲ್ಲಿ ಕಂಡು ಬಂದರೆ ಆಗ ಸಹ ಮಕ್ಕಳು ಬೇಗ ಹುಟ್ಟುವಂಥ ಅವಕಾಶಗಳು ಹೆಚ್ಚಾಗಿರ್ತದೆ. ಇದು ಕೆಲವು ಕಾರಣಗಳು ತಾಯಿಗೆ ಸಂಬಂಧಪಟ್ಟದ್ದಾದರೆ. ಮಗುವಿಗೆ ಸಂಬಂಧಪಟ್ಟಂತಹ ಕೆಲವು ಕಾರಣಗಳು ಅಂದರೆ ಈಗ ಒಂದು ಮಗು ಬದಲು 2-3 ಮಕ್ಕಳು ಇರುವಂಥದ್ದು, ಅದು ಸಹ ಏನು ಮಕ್ಕಳು ಬೇಗ ಹುಟ್ಟಲಿಕ್ಕೆ ಒಂದು ಕಾರಣ ಆಗಿರ್ತದೆ. ಈ ರೀತಿಯಾಗಿ ಅವಧಿಗಿಂತ ಮುಂಚೆ ಹುಟ್ಟಿದ ಮಕ್ಕಳಿಗೆ ಏನಾದರೂ ಸಮಸ್ಯೆ, ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳುವಂತಹ ಚಾನ್ಸಸ್ ಇರುತ್ತಾ? ಈಗ ಮಗುವಿಗೆ ಅಂತ ಮಾತ್ರ ಅಲ್ಲ, ಆ ತಾಯಿಗೆ ಕೂಡ ಇರ್ಬೋದು. ಮಗು ಎಷ್ಟು ಬೇಗ ಹುಟ್ಟಿದೆ ಅನ್ನೋದ್ರ ಮೇಲೆ ಮಗುವಿಗೆ ಸಮಸ್ಯೆ ಇರ್ತದಾ ಇಲ್ವಾ ಅನ್ನುವಂಥದ್ದು ತುಂಬ ಮುಖ್ಯ ಆಗ್ತದೆ. ನಾನಾಗಲೇ ಹೇಳಿದಾಗೆ 37 ವಾರ ಪೂರ್ತಿಗೊಳಿಸಿ ಹುಟ್ಟಿದರೆ ಅದು ಅವಧಿಗೆ ಸರಿಯಾದಂತಹ ಮಗು ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಕೆಲವು ಮಕ್ಕಳು 34 ವಾರದಿಂದ 37 ವಾರದ ಒಳಗೆ ಹುಟ್ಟುತ್ತಾರೆ. ಇವರನ್ನು ನಾವು ಲೇಟ್ ಪ್ರೀಟರ್ಮ್ ಅಂತ ಹೇಳಿ ಕರಿತೇವೆ. ಅಂದರೆ ಅವರು ಅವಧಿ ಪೂರ್ವ ಮಕ್ಕಳು ಹೌದು, ಆದರೆ ತೊಂದರೆ ಇಲ್ಲ, ಸಾಮಾನ್ಯವಾಗಿ ಅವಧಿಗೆ ಹತ್ತಿರ ಆಗಿರುವಂತಹ ಮಕ್ಕಳು. ಇವರಲ್ಲಿ ಏನು ಸಮಸ್ಯೆಗಳು ಕಂಡು ಬರ್ಬೋದು ಅಂತಂದರೆ, ಅವರಿಗೆ ಕೆಲವೊಮ್ಮೆ ಸ್ವಲ್ಪ ಉಸಿರಾಡಲಿಕ್ಕೆ ಸಮಸ್ಯೆ ಕಂಡು ಬರ್ಬೋದು, ಅಥವಾ ಅವರಿಗೆ ತೂಕ ಸ್ವಲ್ಪ ಕಡಿಮೆ ಇರ್ಬೋದು. ಯಾಕೆಂತಂದರೆ ಸ್ವಲ್ಪ ಬೇಗ ಹುಟ್ಟುತ್ತಾ ಇರುವ ಕಾರಣ 2.5-3 ಕೆಜಿ ಇರಲಿಕ್ಕಿಲ್ಲ, 2 ಕೆಜಿ, 1.75 ಕೆಜಿ ಈ ಥರ ಮಕ್ಕಳು ಹುಟ್ಟಬಹುದು. ಅಥವಾ ಅವರು ಹುಟ್ಟಿದಾಗ ಅವರ ಏನು ಈ ಹುಬ್ಬುಗಳಿರ್ತದಲ್ಲ ಅದರ ಬೆಳವಣಿಗೆ ಅಷ್ಟು ಆಗದೇ ಇರ್ಬೋದು, ದೇಹದಲ್ಲಿ ಕೂದಲು ಸ್ವಲ್ಪ ಜಾಸ್ತಿ ಇರ್ಬೋದು, ತಲೆಯಲ್ಲಿ ಕೂದಲು ಕಡಿಮೆ ಇರ್ಬೋದು, ಮತ್ತು ಅವರಿಗೆ ಎದೆ ಹಾಲು ಕುಡಿಲಿಕ್ಕೆ ಏನು ಸ್ವಲ್ಪ ಕಷ್ಟ ಆಗ್ಬೋದು. ನಾವು ಸ್ವಲ್ಪ ಮಗುವಿಗೆ ಎದೆ ಹಾಲು ಕುಡಿಸ್ಲಿಕ್ಕೆ ಜಾಸ್ತಿ ಸಪೋರ್ಟ್ ಮಾಡಬೇಕಾಗಿ ಬರಬಹುದು, ಮತ್ತೆ ತಾಯಿಗೆ ಸಹ ಎದೆ ಹಾಲು ಕಡಿಮೆ ಉತ್ಪತ್ತಿ ಆಗ್ಬೋದು ಮಗು ಬೇಗ ಹುಟ್ಟುತ್ತಾ ಇರುವ ಕಾರಣ, ಅದು ಸಹ ಏನು ಮಗುವಿಗೆ ತೊಂದರೆ ಆಗಿ ಕಂಡು ಬರ್ತದೆ. ಮತ್ತೆ ಇಂತಹ ಮಕ್ಕಳಲ್ಲಿ ಬೆಳವಣಿಗೆ ಸ್ವಲ್ಪ ಬೇರೆ ಮಕ್ಕಳಿಗೆ ಹೋಲಿಸಿದರೆ 1 ತಿಂಗಳು ನಿಧಾನ ಇರಬಹುದು. ಯಾಕೆಂತಂದರೆ ಅವರು ಬೇಗ ಹುಟ್ಟಿದಾರಲ್ವಾ, ಬೇಗ ಹುಟ್ಟಿದ ಕಾರಣ ಕೆಲವು ಬೆಳವಣಿಗೆಗಳು ನಿಧಾನ ಇರ್ಬೋದು, ಮತ್ತು ಏನು ನಿದ್ದೆಯ ಒಂದು ಇದರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರ್ಬೋದು. ಇದು ಸಾಮಾನ್ಯವಾಗಿ 1-34 ವಾರಗಳ ಮೇಲೆ ಹುಟ್ಟಿದಂತಹ ಮಕ್ಕಳಲ್ಲಿ ಕಂಡು ಬರುವಂಥ ಕೆಲವು ಸಮಸ್ಯೆಗಳು. ಇನ್ನು ಕೆಲವು ಮಕ್ಕಳೇನು ಅಂತಂದರೆ 32-34 ವಾರದ ಒಳಗೆ ಹುಟ್ಟಿಬಿಡ್ತಾರೆ. ಇವರಿಗೆ 34 ವಾರದ ಮೇಲೆ ಹುಟ್ಟಿದ ಮಕ್ಕಳಿಗಿಂತ ಸ್ವಲ್ಪ ಜಾಸ್ತಿ ಸಮಸ್ಯೆಗಳು ಕಂಡು ಬರ್ಬೋದು. ಅಂತಂದರೆ ಅವರಿಗೆ ಏನಾದರೂ ಉಸಿರಾಡಲಿಕ್ಕೆ ತುಂಬ ಸಮಸ್ಯೆ ಕಂಡು ಬರ್ಬೋದು, ಮತ್ತು ಏನು ಮಗುವಿನ ಶ್ವಾಸಕೋಶದ ಬೆಳವಣಿಗೆ ಅಷ್ಟು ಆಗಿರಲಿಕ್ಕಿಲ್ಲ ಕೆಲವೊಮ್ಮೆ, ಮತ್ತು ಮಗುವಿನ ಬೇರೆ ಅಂಗಾಂಗಗಳ ಬೆಳವಣಿಗೆ ಸ್ವಲ್ಪ ನಿಧಾನ ಮತ್ತು ನಿಧಾನಕ್ಕಾಗ್ತದೆ, ಆದರೆ ಸ್ವಲ್ಪ ಬೇಗ ಹುಟ್ಟಿದ ಕಾರಣ ಸ್ವಲ್ಪ ನಿಧಾನವಾಗಿ ಕಂಡು ಬರ್ಬೋದು. ಮತ್ತು ಎದೆ ಹಾಲು ಕುಡಿಲಿಕ್ಕಂತೂ ಅಂಥ ಮಕ್ಕಳಿಗೆ ಜಾಸ್ತಿ ಸಮಸ್ಯೆ ಆಗ್ಬೋದು. ಯಾಕೆಂತಂದರೆ ಅದು ಸಕ್ಕಿಂಗ್ ರಿಫ್ಲೆಕ್ಸ್, ರೂಟಿಂಗ್ ರಿಫ್ಲೆಕ್ಸ್ ಅಂತೆಲ್ಲ ಹೇಳ್ತೇವೆ, ಅದು ತುಂಬ ಕಡಿಮೆ ಇರ್ತದೆ ಇಂಥ ಮಕ್ಕಳಿಗೆ. ಅದು ಅವರಿಗೆ ಗರ್ಭದಿಂದ ಹೊರಗೆ ಜೀವಿಸುವಂತಹ, ಸ್ವತಂತ್ರವಾಗಿ ಜೀವಿಸುವಂತಹ ಒಂದು ಶಕ್ತಿ ಸ್ವಲ್ಪ ಕಡಿಮೆ ಇರ್ಬೋದು. ಮತ್ತು ಅಪರೂಪಕ್ಕೆ ಕೆಲವು ಮಕ್ಕಳಿಗೆ ಏನು ಕಿವಿಗೆ ಸಂಬಂಧಪಟ್ಟ ಹಾಗೋ ಕಣ್ಣಿಗೆ ಸಂಬಂಧಪಟ್ಟ ಹಾಗೋ ಸ್ವಲ್ಪ ಸಮಸ್ಯೆಗಳು ಕಂಡು ಬರ್ಬೋದು. ಇನ್ನು 32 ವಾರಕ್ಕಿಂತಲೂ ಮುಂಚೆ ಹುಟ್ಟಿದಂತಹ ಮಕ್ಕಳ ಬಗ್ಗೆ ಹೇಳುವುದಾದರೆ, 28 ವಾರಕ್ಕಿಂತ ಮೇಲೆ ಹುಟ್ಟಿದಂತಹ ಮಕ್ಕಳು, ಇವರಂತೂ 700 ಗ್ರಾಮಿಂದ 1 ಕೆಜಿಯ ಒಳಗೆ ಹೆಚ್ಚಾಗಿರ್ತಾರೆ. ಅವರಿಗೆ ಕಣ್ಣಿನ ಕೆಲವು ಸಮಸ್ಯೆಗಳು ಕಂಡು ಬರ್ಬೋದು, ಅಥವಾ ಏನು ಇದು ಕಿವಿಗೆ ಸಂಬಂಧಪಟ್ಟಂಥ ಕೆಲವು ಸಮಸ್ಯೆಗಳಿರ್ಬೋದು, ಅಥವಾ ಶ್ವಾಸಕೋಶದ ಬೆಳವಣಿಗೆ ಸ್ವಲ್ಪ ನಿಧಾನಕ್ಕಾಗ್ತಿರ್ಬೋದು. ಅಲ್ಲಿಗೂ ನಾವು ಎಷ್ಟೋ ಮಕ್ಕಳನ್ನು ನೋಡಿದ್ದೇವೆ. ಏನು ಅಂತಂದರೆ 28 ವಾರಕ್ಕೆ ಹುಟ್ಟಿ ಇವತ್ತು ನಮ್ಮ ನಿಮ್ಮ ಹಾಗೆ ಆರಾಮಾಗಿ ಇರುವಂತಹ ಮಕ್ಕಳು, ತೂಕ ಅಂತೂ ತುಂಬ ಕಡಿಮೆ ಇರ್ತದೆ, ಎದೆ ಹಾಲೆಲ್ಲ ಸ್ವಂತಿಕೆಯಲ್ಲಿ ಕುಡಿಯುವಂತಹ ಇದಿರುವುದಿಲ್ಲ, ತಾಯಿಗೂ ಎದೆ ಹಾಲಿನ ಉತ್ಪತ್ತಿ ಕಡಿಮೆ ಇರ್ತದೆ. ಅವರಿಗೆ ನಾವು ಬೇರೆ ಆಹಾರಗಳನ್ನೆಲ್ಲ ಕೊಟ್ಟು ಏನು ನವಜಾತ ಶಿಶು ವಿಭಾಗದಲ್ಲಿ ಇಟ್ಟು ನಾವು ಅವರಿಗೆ ಚಿಕಿತ್ಸೆಯನ್ನು ಕೊಡಬೇಕಾಗ್ತದೆ. ಅಂತಂದರೆ NICU ಅಂತ ಹೇಳ್ತೇವಲ್ಲ, ತೀವ್ರ ನಿಗಾಘಟಕ, ಅದರಲ್ಲಿ ನಾವು ಇಟ್ಟು ಮಗುವಿಗೆ ಚಿಕಿತ್ಸೆಯನ್ನು ಕೊಡಬೇಕಾಗ್ತದೆ. 28 ವಾರದಲ್ಲೆಲ್ಲ ಹುಟ್ಟಿದ ಮಕ್ಕಳು ಹೆಚ್ಚು ಕಡಿಮೆ 1-2 ತಿಂಗಳು ಅಂತಹ ನವಜಾತ ಶಿಶುವಿನ ತೀವ್ರ ನಿಗಾಘಟಕದಲ್ಲಿ ಇರುವಂತಹ ಅವಕಾಶಗಳು ಅಂತ ಅಥವಾ ಸಂದರ್ಭಗಳು ಹೆಚ್ಚಾಗಿ ಕಂಡು ಬಂದಿದೆ. ಆದರೆ ಧೃತಿ ಕೆಡುವಂತಹ ಅಗತ್ಯವೇ ಇಲ್ಲ. ಯಾಕೆಂತಂದರೆ ಈಗಿನ ವೈದ್ಯಕೀಯ ವಿಜ್ಞಾನ ಪರಿಸ್ಥಿತಿ ಎಷ್ಟು ಮುಂದುವರೆದಿದೆ ಅಂತಂದರೆ, ಮಗುವಿಗೆ ಯಾವುದೇ ಸಮಸ್ಯೆ ಇದ್ರೂ ಅದನ್ನು ಮೆಟ್ಟಿ ನಿಲ್ಲುವಂತಹ ತಾಕತ್ತು ನಮ್ಮ ವೈದ್ಯಕೀಯ ಜಗತ್ತಿಗಿದೆ, ಮತ್ತು ಏನು ದೇವರ ಒಂದು ಪ್ರೇರಣೆಗಿದ್ದೇ ಇರ್ತದೆ. ಇದು ಎರಡರ ಮೊರೆ ನಾವು ಹೋದಾಗ ಖಂಡಿತವಾಗ್ಲೂ ಸಹ ನಮಗೆ ಇಂತಹ ಕಷ್ಟದ ಸ್ಥಿತಿಯನ್ನು ಮೆಟ್ಟಿ ನಿಲ್ಲುವಂತಹ ಸಂದರ್ಭಗಳು ಹೆಚ್ಚಾಗಿರ್ತದೆ. ಇನ್ನು ತಾಯಿಗೆ ಎದೆ ಹಾಲಿನ ಸಮಸ್ಯೆ ಮಾತ್ರ ಅಲ್ಲ, ಬೇರೆ ಕೆಲವು ಸಮಸ್ಯೆಗಳು ಕಂಡು ಬರ್ಬೋದು. ಏನು ಅಂತಂದರೆ,
ಮಗು ಬೇಗ ಹುಟ್ಟುತ್ತಾ ಇರುವ ಕಾರಣ ಮಗುವಿಗೆ ತಾಯಿಗೆ ಒಂದು ರೀತಿಯ ಮಾನಸಿಕ ತೊಳಲಾಟ ಇರ್ತದೆ, ಚಿಂತೆ ಖಿನ್ನತೆಗೆ ಒಳಗಾಗಬಹುದು, ಅಥವಾ ಅವ ಏನು ತಾಯಿಗೆ ಒಂದು ರೀತಿಯಾದಂತಹ ವಿಶ್ರಾಂತಿ ಸಿಕ್ಕದೇ ಇರ್ಬೋದು. ಯಾಕೆಂತಂದರೆ ಮಗು ತುಂಬ ಚಿಕ್ಕ ಇರುವ ಕಾರಣ ಮಗುವಿಗೆ ಜಾಸ್ತಿ ಅವರು ಏನು ಗಮನವನ್ನು ಕೊಡಬೇಕಾಗಿರ್ತದೆ, ಬೇರೆ ಮಗುವಿಗಿಂತಲೂ ಜಾಸ್ತಿ ಗಮನವನ್ನು ಕೊಡಬೇಕಾಗಿರ್ತದೆ. ಅದು ಅವರಿಗೆ ಈ ನಿದ್ದೆಯಲ್ಲೆಲ್ಲ ತುಂಬ ವ್ಯತ್ಯಾಸಗಳು, ಆಹಾರದಲ್ಲೆಲ್ಲ ತುಂಬ ವ್ಯತ್ಯಾಸಗಳು ಕಂಡು ಬರ್ಬೋದು. ಮತ್ತು ಅವರಿಗೇನಾದರೂ ಬಿ ಪಿ ಸಮಸ್ಯೆಯಿಂದ ಏನಾದರೂ ಹೀಗೆ ಆಗಿದ್ದರೆ ಕೆಲವೊಮ್ಮೆ ಅವರಿಗೆ ಡೆಲಿವರಿಯ ನಂತರ ಅಥವಾ ಡೆಲಿವರಿ ಆಗುವಂತಹ ಸಮಯದಲ್ಲಿ ಫಿಟ್ಸಿನಂತಹ ಕಾಯಿಲೆಗಳು ತಾಯಿಗೆ ಕಂಡು ಬರ್ಬೋದು, ಅಥವಾ ತೀವ್ರ ರಕ್ತಸ್ರಾವ ಆಗುವಂಥದ್ದು, ಇಂಥ ಸಮಸ್ಯೆಗಳು ಕಂಡು ಬರ್ಬೋದು. ಇದರ ಬಗ್ಗೆ ಸಹ ನಾವು ಹೆಚ್ಚಿನ ಒತ್ತನ್ನು ನೀಡಬೇಕಾಗ್ತದೆ. ಎಸ್ ಮೇಡಮ್, ಈ ಬಗ್ಗೆ ನಾವು ಇನ್ನಷ್ಟು ತಿಳಿಯೋಣ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಮತ್ತೆ ವೈದ್ಯಲೋಕಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಕಾಂಕ್ಷ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು. ಈಗ 9 ತಿಂಗಳಾಗಿ ಹುಟ್ಟಿದ ಮಕ್ಕಳಿಗೂ, ಅಂದರೆ ಸಾಮಾನ್ಯವಾಗಿ ಹೇಗೆ ಹುಟ್ಟಬೇಕೋ ಆ ರೀತಿಯಾಗಿ ಅವಧಿಯಾಗಿ ಹುಟ್ಟಿದ ಮಕ್ಕಳಿಗೂ, 9 ತಿಂಗಳು ಆಗದೆ ಬೇಗ ಹುಟ್ಟಿದ ಮಕ್ಕಳ ಆರೈಕೆಯಲ್ಲಿ ಯಾವ ಹೇಗಾದರೂ ಒಂದು ವ್ಯತ್ಯಾಸ ಇದೆಯಾ? ಖಂಡಿತವಾಗ್ಲೂ ವ್ಯತ್ಯಾಸ ಇದೆ. 9 ತಿಂಗಳು ಪೂರ್ತಿಯಾಗಿ ಹುಟ್ಟಿದಂಥ ಮಕ್ಕಳಿಗೆ ನೀವು 6 ತಿಂಗಳವರೆಗೆ ಬರೀ ಎದೆಹಾಲನ್ನು ಮಾತ್ರ ಕೊಟ್ಟುಕೊಂಡು ಮಗುವನ್ನು ಬೆಚ್ಚಗೆ ಇಟ್ಟುಕೊಂಡು ಮಗುವಿನ ಬೆಳವಣಿಗೆ ಹಂತಗಳನ್ನು ನೋಡಿಕೊಂಡು ಮತ್ತು ಆಯಾಯ ಸಮಯಕ್ಕೆ ಯಾವ್ಯಾವ ಚುಚ್ಚುಮದ್ದು ನೀಡಬೇಕೋ ಅದನ್ನು ನೀಡಿಕೊಂಡು ಮುಂದುವರೆದ್ರಾಯಿತು. ಆದರೆ ಅವಧಿ ಪೂರ್ವವಾಗಿ ಹುಟ್ಟಿದಂತಹ ಮಕ್ಕಳಿಗೆ ಇವರಿಗಿಂತ ಸ್ವಲ್ಪ ಹೆಚ್ಚಿನ ಆರೈಕೆಯನ್ನು ನಾವು ನೀಡಬೇಕಾಗ್ತದೆ. ಏನೇನು ಆರೈಕೆಗಳು? ಉದಾಹರಣೆಗೆ ಹೇಳುವುದಾದರೆ ಮಗುವನ್ನು ಬೆಚ್ಚಗಿಡಬೇಕು. ಎದೆಹಾಲು ಡೈರೆಕ್ಟ್ ಏನು ತಾಯಿಯ ಎದೆಯಿಂದ ಮಗುವಿಗೆ ಕುಡಿಸೋದು ಮಾತ್ರ ಅಲ್ಲ, ಕೆಲವೊಮ್ಮೆ ಮಗುವಿಗೆ ಸುಸ್ತಾಗಿ ಎದೆಹಾಲು ಕುಡಿಯುವುದನ್ನು ನಿಲ್ಲಿಸ್ತದೆ, ಆಗ ತಾಯಿಯೇ ತನ್ನ ಎದೆಯಿಂದ ಎದೆಹಾಲನ್ನು ತೆಗೆದು ಒಂದು ಚೆನ್ನಾಗಿ ತೊಳೆದಿರುವಂತಹ ಬಟ್ಟಲಲ್ಲಿ ಹಾಕಿಕೊಂಡು ಒಂದು ಚಮಚದ ಮೂಲಕ ಮಗುವಿಗೆ ತನ್ನ ಎದೆಹಾಲನ್ನೇ ಕುಡಿಸಬೇಕಾಗ್ತದೆ. ಮತ್ತು ಕೆಲವೊಮ್ಮೆ ತೂಕ ತುಂಬ ಕಡಿಮೆ ಇರುವಂತಹ ಮಕ್ಕಳಿಗೆ ಮಗುವಿಗೆ ಕೊಡಬೇಕಾದಂತಹ ಕೆಲವು ಔಷಧಿಗಳನ್ನು ಸಹ ವೈದ್ಯರು ಕೊಟ್ಟಿರ್ತಾರೆ, ಅದನ್ನು ಸಹ ಕೊಡ್ತಾ ಇರಬೇಕಾಗ್ತದೆ. ಎದೆಹಾಲಿನಲ್ಲಿ ಸೇರಿಸಿ ಕೊಡುವಂಥದ್ದು ಕೆಲವಿರ್ತದೆ, ಅದನ್ನು ಸಹ ಕೊಡಬೇಕಾಗ್ತದೆ. ಮತ್ತು ಇದರ ಹೊರತಾಗಿ ಮಗುವನ್ನು ಬೆಚ್ಚಗಿಡುವಂಥದ್ದು ತುಂಬ ಮುಖ್ಯ. ಯಾಕೆಂತಂದರೆ ಬೇಗ ಹುಟ್ಟಿರುವಂತಹ ಮಕ್ಕಳಲ್ಲಿ ದೇಹದ ತಾಪಮಾನ ಕಡಿಮೆ ಆಗುವಂಥ ಅವಕಾಶಗಳು ಹೆಚ್ಚಾಗಿರ್ತದೆ. ಹಾಗೆ ಆಗಬಾರ್ದು ಅಂತಂದರೆ ಅಂತಹ ಮಕ್ಕಳಿಗೆ ನಾವು ಆದಷ್ಟು ಬೆಚ್ಚಗೆ ಇಡುವಂಥದ್ದು ತುಂಬ ಮುಖ್ಯ. ಮೂರನೇ ವಿಷಯ ಏನು ಅಂತಂದರೆ ಅವರಲ್ಲಿ ಆದಂತಹ ಚಿಕ್ಕ ವ್ಯತ್ಯಾಸವನ್ನು ಸಹ ನಾವು ಗಮನ ಇಟ್ಟು ನೋಡಬೇಕಾಗ್ತದೆ. ಉದಾಹರಣೆಗೆ ಹೇಳುವುದಾದರೆ ಆ ಮಗುವಲ್ಲಿ 6-7 ಸಲಕ್ಕಿಂತ ಕಡಿಮೆ ಮೂತ್ರ ಒಂದು ದಿವಸಕ್ಕೆ ಆಗ್ತಾ ಇದೆ ಅಂತಂದರೆ, ಎದೆಹಾಲು ಸರಿ ಕುಡಿತಾ ಇಲ್ಲ ಅಂತಂದರೆ, ಅಥವಾ ಬೇರೆ ಏನಾದರೂ ಚಿಹ್ನೆಗಳು ಕಂಡು ಬಂದರೆ ನಾವು ಕೂಡಲೇ ವೈದ್ಯರನ್ನು ಸಂಪರ್ಕಿಸುವಂಥದ್ದು ಅತ್ಯುತ್ತಮ ಆಗಿರ್ತದೆ. ಇನ್ನು ಚುಚ್ಚುಮದ್ದುಗಳ ವಿಚಾರವಾಗಿ ಹೇಳುವುದಾದರೆ ಯಾವುದೇ ಒಂದು ಮಗು ಹುಟ್ಟಿದಾಗ ಕೆಲವು ಇಂಜೆಕ್ಷನ್ಗಳನ್ನೆಲ್ಲ ನಾವು ಕೊಡ್ತೇವೆ ಅಂತ ನಾವು ಈಗಾಗಲೇ ಹಲವು ಸಂಚಿಕೆಗಳಲ್ಲಿ ಹೇಳಿದ್ದೇವೆ. ಚುಚ್ಚುಮದ್ದುಗಳನ್ನು 2 ಕೆಜಿಯವರೆಗೆ ಸ್ವಲ್ಪ ಹಿಡಿದಿಡುವಂತಹ ಸಂದರ್ಭಗಳು ಸಹ ಇರ್ತದೆ. 2 ಕೆಜಿ ಮಗು ತೂಗಿದ ನಂತರ ನಾವು ಉಳಿದಂತಹ ಚುಚ್ಚುಮದ್ದುಗಳನ್ನು ನೀಡಬೇಕಾಗಿರ್ತದೆ. ಆಮೇಲೆ ಇಂತಹ ಮಕ್ಕಳಿಗೆ ನಾವು ಹೆಚ್ಚಿನ ಆರೈಕೆ ಮತ್ತು ಏನು ಗಮನವನ್ನು ನೀಡುವಂಥದ್ದು ತುಂಬ ಮುಖ್ಯ ಆಗಿರ್ತದೆ. ಬೇಗ ಹುಟ್ಟಿರುವಂತಹ ಮಕ್ಕಳಿಗೆ ಕೆಲವು ಪರೀಕ್ಷೆಗಳನ್ನು ಮಾಡುವಂಥದ್ದು ಅನಿವಾರ್ಯ ಆಗಿರ್ತದೆ. ಅದರಲ್ಲೂ 28-34 ವಾರದ ಒಳಗೆ ಹುಟ್ಟಿದಂತಹ ಮಕ್ಕಳಲ್ಲಿ ಕಣ್ಣಿನ ಪರೀಕ್ಷೆ ಮಾಡುವಂಥದ್ದು ತುಂಬ ಮುಖ್ಯ ಆಗಿರ್ತದೆ. ಕಿವಿಯ ಪರೀಕ್ಷೆ ಸಹ ಮಾಡುವಂಥದ್ದು ತುಂಬ ಮುಖ್ಯ ಆಗಿರ್ತದೆ. ಇದರಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ನಮಗೆ ಅದರಲ್ಲಿ ಕಂಡು ಬರ್ತದೆ. ಹಾಗೆಯೇ ಹೃದಯಕ್ಕೆ ಸಂಬಂಧಪಟ್ಟಂಥ ಏನಾದರೂ ಸಮಸ್ಯೆಗಳಿದ್ದರೆ ಅದಕ್ಕೆ ಸಹ ಹೆಚ್ಚಿನ ಒತ್ತನ್ನು ನೀಡಬೇಕಾಗ್ತದೆ. ಮತ್ತು ಮನೆಗೆ ತುಂಬ ಜನ ಬಂದು ಮಗುವನ್ನು ನೋಡ್ಕೊಂಡು ಹೋಗುವಂಥದ್ದು ಇರ್ಬೋದು, ಅಥವಾ ಏನು ಬೇರೆ ಎಲ್ಲ ಏನು ಮಗುವನ್ನು ಹುಟ್ಟಿದಂತಹ ಒಂದು ಸಂದರ್ಭವನ್ನು ಸವಿಯನ್ನು ಅನುಭವಿಸಲಿಕ್ಕೆ ಜಾಸ್ತಿ ಜನ ಬಂದು ಹೋಗಿ ಮಾಡ್ತಿರ್ತಾರಲ್ಲ, ಅಂತಹ ಆ ಸಂದರ್ಭಗಳನ್ನು ಮಗು ಬೇಗ ಹುಟ್ಟಿದಾಗ ಖಂಡಿತವಾಗ್ಲೂ ಕಡಿಮೆ ಮಾಡಬೇಕು. ಯಾಕೆಂತಂದರೆ ಇಂತಹ ಮಕ್ಕಳಿಗೆ ಸೋಂಕಾಗುವಂಥ ಅವಕಾಶಗಳು ಹೆಚ್ಚಿರ್ತದೆ. ಯಾರಾದರೂ ಸುಮ್ಮನೆ ಕೆಮ್ಮಿದ್ರೆ ಸಾಕು ಇವರಿಗೆ ಕೆಮ್ಮು ಬರುವಂಥ ಅವಕಾಶಗಳಿರ್ತದೆ, ಬಂದೇ ಬರ್ತದೆ ಅಂತಲ್ಲ ಬರುವ ಅವಕಾಶಗಳಿರ್ತದೆ. ಆದ ಕಾರಣ ಅದರ ಬಗ್ಗೆ ಸಹ ನಾವು ಹೆಚ್ಚಿನ ಗಮನವನ್ನು ಕೊಡಲೇಬೇಕಾಗ್ತದೆ. ಮಗುವಿನ ಬೆಳವಣಿಗೆಯ ಹಂತಗಳನ್ನು ನಾವು ಸರಿಯಾಗಿ ನೋಡ್ತಾ ಇರಬೇಕು. ಇವರೇನು ಬೆಳವಣಿಗೆಯಲ್ಲಿ ಕುಂಠಿತ ಆಗಿ ನಾಳೆ ಏನೋ ಒಂದು ತೊಂದರೆ ಆಗುವಂತಹ ಮಕ್ಕಳಲ್ಲ. ಎಲ್ಲರ ಬೆಳವಣಿಗೆಯು ಸಾಮಾನ್ಯವಾಗಿ
ಎರಡು ವರ್ಷ ಆಗುವಾಗ ಬೇರೆ ಮಕ್ಕಳಿಗೆ ಇವರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ನಮಗೆಲ್ಲರಿಗೂ ಅನಿಸ್ಲಿಕ್ಕೆ ಶುರುವಾಗ್ತದೆ. ಹುಟ್ಟುವಾಗ ಒಂದೂವರೆ ಒಂದು ಮುಕ್ಕಾಲು ಕೆ ಜಿ ಇದ್ದಂತಹ ಮಕ್ಕಳು ಎರಡು ವರ್ಷಕ್ಕೆ 10 ಕೆ ಜಿ ಮೇಲೆ ದಾಟಿಯೇ ದಾಟ್ತಾರೆ. ಬೇರೆ ಮಕ್ಕಳಿಗಿಂತ ಒಂದೆರಡು ಕೆ ಜಿ ಶುರುವಿನಲ್ಲಿ ಕಡಿಮೆ ಇದ್ರೂ ಸಹ ಮತ್ತೆ ಹೋಗ್ತಾ 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 ಎರಡು ವರ್ಷ ಮೂರು ವರ್ಷ ಆಗುವಷ್ಟೊತ್ತಿಗೆ ಈ ಮಕ್ಕಳು ಸಹ ಆ ಮಕ್ಕಳಿನ ಹಾಗೆ ಸಾಮಾನ್ಯವಾಗಿ ಆಗಿಬಿಡ್ತಾರೆ. ಆದ ಕಾರಣ ನಾವು ಯಾವುದೇ ರೀತಿಯಾದಂತಹ ಭಯವನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಈ ಮಗುವಿನ ಬಗ್ಗೆ ಹೆಚ್ಚಿನ ಆರೈಕೆ ಮತ್ತು ಗಮನವನ್ನು ಮಾಡುವಂಥದ್ದು ತುಂಬ ಮುಖ್ಯ. ಅದರಲ್ಲೂ ಕೆಲವೊಮ್ಮೆ ಎರಡೆರಡು ಮಕ್ಕಳು ಇರ್ತದೆ, ಎರಡೆರಡು ಸಹ ಬೇಗ ಹುಟ್ಟಿರ್ತದೆ, ಅವರ ಬಗ್ಗೆ ಇನ್ನೂ ಹೆಚ್ಚಿನ ಗಮನವನ್ನು ನೀಡುವುದು ತುಂಬ ಅಗತ್ಯ ಇರ್ತದೆ. ಈಗ ಅವಧಿ ಪೂರ್ವವಾಗಿ ಮಕ್ಕಳು ಹುಟ್ಟುವುದನ್ನು ಯಾವ ರೀತಿಯಾಗಿ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ? ಎಲ್ಲ ರೀತಿಯಲ್ಲೂ ನಮಗೆ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಕೆಲವು ಪ್ರಯತ್ನಗಳನ್ನು ನಾವು ಮಾಡ್ಬೋದು. ಉದಾಹರಣೆಗೆ ಹೇಳುವುದಾದರೆ ಈ ಮುಂಚೆ ಅವಧಿಪೂರ್ವ ಮಕ್ಕಳು ಹುಟ್ಟಿರುವಂತಹ ತಾಯಂದಿರ ಬಗ್ಗೆ ಈ ಸಲ ಅವರು ಗರ್ಭಾವಸ್ಥೆಗೆ ಬಂದಾಗ ಹೆಚ್ಚಿನ ಗಮನವನ್ನು ನಾವು ಕೊಡಬೇಕಾಗ್ತದೆ. ಎರಡನೇ ವಿಷಯ ಏನು ಅಂತಂದರೆ, ಅವಧಿಪೂರ್ವ ಮಕ್ಕಳು ಹುಟ್ಟಲಿಕ್ಕೆ ಕಾರಣ ಏನಾದರೂ ಗರ್ಭಕೋಶದ ಕೊರಳು ಏನು ಸಡಿಲಾಗಿರುವುದಾಗಿದ್ದರೆ ಅದಕ್ಕೆ ಏನು ಸ್ಟಿಚ್ಚನ್ನು ಹಾಕಿ ತಾಯಿಗೆ ಒಂದು ಏನು ಬೆಡ್ ರೆಸ್ಟನ್ನು 9 ತಿಂಗಳು ನೀಡುವ ಮೂಲಕ ನಾವು ಈ ಅವಧಿಯನ್ನು ಹೆಚ್ಚು ಮಾಡ್ಬೋದಾಗಿರ್ತದೆ. ಮತ್ತು ತಾಯಿಯ ಬಿ ಪಿ ಪರೀಕ್ಷೆ ಅಥವಾ ರಕ್ತದ ಒತ್ತಡ ಪರೀಕ್ಷೆಯನ್ನು ನಾವು ಸರಿಯಾಗಿ ಮಾಡುವಂಥದ್ದು ತುಂಬ ಮುಖ್ಯ. ಯಾಕೆಂತಂದರೆ ರಕ್ತದೊತ್ತಡ ಜಾಸ್ತಿ ಆದಾಗಲೇ ಈ ಏನು ಅವಧಿಪೂರ್ವ ಮಕ್ಕಳು ಹುಟ್ಟುವಂಥ ಅವಕಾಶಗಳು ಹೆಚ್ಚಾಗಿರೋದು. ರಕ್ತದೊತ್ತಡವನ್ನು ಹಿಡಿತದಲ್ಲಿ ಇಟ್ಟುಕೊಂಡಾಗ ಅವಧಿಪೂರ್ವ ಮಕ್ಕಳು ಹುಟ್ಟುವಂಥ ಅವಕಾಶಗಳು ಸಹ ಕಡಿಮೆ ಆಗ್ತದೆ. ಆದ ಕಾರಣ ಗರ್ಭಾವಸ್ಥೆಯಲ್ಲಿ ಮೊದಲ 3 ತಿಂಗಳಿನಲ್ಲಿ ಪ್ರತಿ ತಿಂಗಳು ಒಮ್ಮೆ ಆದ್ರೂ, ಮತ್ತಿನ 3 ತಿಂಗಳಲ್ಲಿ ಪ್ರತಿ ತಿಂಗಳು 2 ಬಾರಿ ಆದ್ರೂ, ಕೊನೆಯ 3 ತಿಂಗಳಲ್ಲಿ ಪ್ರತಿ ವಾರ ಒಮ್ಮೆ ಆದ್ರೂ ವೈದ್ಯರಿಂದ ಪರೀಕ್ಷೆ ಮಾಡಿಸಿಕೊಳ್ಳುವಂಥದ್ದು ಉತ್ತಮ. ಆವಾಗ ನಮಗೆ ಈ ಅವಧಿಪೂರ್ವ ಮಕ್ಕಳು ಹುಟ್ಟುವಂಥ ಅವಕಾಶಗಳು ಕಡಿಮೆ ಆಗ್ತದೆ. ಕೆಲವೊಮ್ಮೆ ಏನಾಗ್ತದೆ ಅಂತಂದರೆ ಗರ್ಭಾವಸ್ಥೆಯಲ್ಲಿ ಗರ್ಭಕೋಶದಲ್ಲಿ ನೀರಿನಾಂಶ ತುಂಬ ಕಡಿಮೆ ಆಗ್ಬೋದು. ಅಂಥ ಸಮಯದಲ್ಲಿ ಸಹ ನಾವು ತುಂಬ ಜಾಗ್ರತೆಯನ್ನು ವಹಿಸಬೇಕು. ಅದನ್ನು ತಡೆಗಟ್ಟಲಿಕ್ಕೆ ನಾವು ತುಂಬ ನೀರು ಕುಡಿದ್ರೆ ಮಾತ್ರ ಆಗ್ತದೆ ಅಂತ ಹಾಗಲ್ಲ ಅದು. ಯಾಕೆಂದರೆ ಅದಕ್ಕೆ ಅದರದ್ದೇ ಬೇರೆ ಕಾರಣಗಳಿರ್ತದೆ. ಅದು ಯಾಕೆ ಆಗಿದೆ ಏನಾಗಿದೆ ಅಂತ ತಿಳ್ಕೊಂಡು ಅದಕ್ಕೆ ವೈದ್ಯರ ಹತ್ರನೇ ಹೋಗಿ ನಾವು ಚಿಕಿತ್ಸೆಯನ್ನು ಪಡಿಬೇಕಾಗ್ತದೆ. ಮತ್ತು ತಾಯಿ ಗರ್ಭಾವಸ್ಥೆಯಲ್ಲಿದ್ದಾಗ ಅವಳಿಗಾಗುವಂತಹ ಸೋಂಕುಗಳ ಬಗ್ಗೆ ತುಂಬ ಜಾಗ್ರತೆಯನ್ನು ವಹಿಸಬೇಕು. ಏನು ಒಂದು ಮೂತ್ರ ಉರಿತಾನೆ ಇರಲಿ, ನಾನು ಹೋಗುವುದಿಲ್ಲ ಅಂತ ಹೇಳಿ ಮನೆಯಲ್ಲಿ ಕೂತ್ಕೊಳ್ಳೋ ಬದಲಿಗೆ ಅವರು ವೈದ್ಯರ ಹತ್ರ ತೆರಳಿ ಅದಕ್ಕೆ ಏನು ಚಿಕಿತ್ಸೆ ಬೇಕು ಅದನ್ನು ಪಡ್ಕೊಂಡ್ರೆ ಆಗ ಇಂತಹ ಸೋಂಕುಗಳು ಜಾಸ್ತಿಯಾಗಿ ದಿನಕ್ಕೆ ಮುಂಚಿತವೇ ಮಗು ಹುಟ್ಟುವಂಥ ಅವಕಾಶಗಳು ಕಡಿಮೆ ಇರ್ತದೆ. ಇದು ದಿನಕ್ಕೆ ಅವಧಿಪೂರ್ವ ಮಕ್ಕಳು ಹುಟ್ಟುವಂಥದ್ದು ಸ್ವಲ್ಪ ನಮಗೆ ನೋಡಿಕೊಳ್ಳಿಕ್ಕೆ ಕಷ್ಟ, ಆದರೆ ಇದು ಯಾವುದೇ ತಾಯಿಗೆ ತಾಯಿಯಾಗುವಂಥದ್ದು ನಿಜವಾಗಲೂ ದೊಡ್ಡ ಸೌಭಾಗ್ಯ. ಅವಧಿಪೂರ್ವ ಮಕ್ಕಳು ಹುಟ್ಟಿದ್ದಾರೆ ಅಂತ ಹೇಳಿ ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಕಷ್ಟದಲ್ಲೂ ಸಹ ಒಂದು ಏನು ಸುಖ ಇದ್ದೇ ಇರ್ತದೆ. ಇದರಲ್ಲಿ ಬೇಜಾರು ಮಾಡಿಕೊಳ್ಳುವಂಥದ್ದು ಏನೂ ಇಲ್ಲ. ಆದರೆ ಅವಧಿಪೂರ್ವ ಮಕ್ಕಳು ಹುಟ್ಟಿದರೆ ತಾಯಿಗೂ ಸ್ವಲ್ಪ ತೊಂದರೆ, ಮಗುವಿಗೂ ಸ್ವಲ್ಪ ತೊಂದರೆ. ಆದ ಕಾರಣ ನಾವು ಆದಷ್ಟು ಅವಧಿಯನ್ನು ಪೂರ್ಣಗೊಳಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದರೆ ಒಳ್ಳೆಯದು. ಕಾರ್ಯಕ್ರಮದ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವಧಿಪೂರ್ವ ಮಕ್ಕಳು ಯಾಕೆ ಹುಡ್ತಾರೆ, ಹೇಗೆ ಹುಡ್ತಾರೆ, ಮತ್ತು ಅವರಲ್ಲಿ ಏನೇನು ಸಮಸ್ಯೆಗಳು ಕಂಡು ಬರ್ತದೆ ಅಂತ ಹೇಳಿ ನಮಗೇನು ತೋಚುತ್ತೆ ನಾವು ಅದನ್ನು ಈ ಕಾರ್ಯಕ್ರಮದ ಮೂಲಕ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಅವಧಿಪೂರ್ವ ಮಕ್ಕಳು ಯಾರ್ಯಾರಿಗುಂಟು ಅವರಿಗೆ ಖಂಡಿತವಾಗಿ ಸಹ ಇದರ ಒಂದು ಅನುಭವ ಆಗಿರ್ತದೆ. ಅವಧಿಪೂರ್ವವಾಗಿ ಹುಟ್ಟಿದಂತಹ ಮಕ್ಕಳಿಗೆ ಏನೇನು ಪರೀಕ್ಷೆಗಳು ಮಾಡಬೇಕು ಅದನ್ನು ಎಲ್ಲರೂ ಖಂಡಿತವಾಗ್ಲೂ ಮಾಡಿಸಬೇಕು. ಮತ್ತು ಅವರಿಗೆ ಕೊಟ್ಟಿರುವಂತಹ ವಿಟಮಿನ್ಗಳಿರ್ಬೋದು, ಕ್ಯಾಲ್ಶಿಯಮಿನ ಅಂಶ ಇರ್ಬೋದು, ಅಥವಾ ದೇಹದ ತೂಕವನ್ನು ಜಾಸ್ತಿ ಮಾಡಲಿಕ್ಕೆ ವೈದ್ಯರು ಏನೇನು ಸಲಹೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಖಂಡಿತವಾಗ್ಲೂ ಮಾಡಬೇಕು. 6 ತಿಂಗಳವರೆಗೆ ಎದೆ ಹಾಲನ್ನು ಮಾತ್ರ ಕೊಡಬೇಕು, ಬೇರೆ ಪೌಡರ್ಯುಕ್ತ ಹಾಲುಗಳನ್ನೆಲ್ಲ ಕೊಡುವಂಥದ್ದು ಅಷ್ಟು ಸಮಂಜಸ ಅಲ್ಲ. ವೈದ್ಯರ ಸಲಹೆ ಇಲ್ಲದೆ ಇದು ಯಾವುದನ್ನು ಸಹ ಮಾಡಲಿಕ್ಕೆ ಹೋಗಬಾರ್ದು. ಅವಧಿಪೂರ್ವವಾಗಿ ಹುಟ್ಟಿರುವಂತಹ ಮಕ್ಕಳಿಗಂತೂ ಬಾಟ್ಲಿಗಳಲ್ಲಿ ಹಾಲು ಕುಡಿಸುವಂಥದ್ದು ಇರ್ಬೋದು, ಅಥವಾ ಮನೆಗೆ ತುಂಬ ಜನಗಳನ್ನು ಕರೆದು ದೊಡ್ಡ ಒಂದು ಆಚರಣೆಗಳನ್ನು ಮಾಡುವಂಥದ್ದು, ಜನ ಸೇರಿಸುವಂಥದ್ದು ಸೋಂಕುಗಳಿಗೆ ಕಾರಣ ಆಗ್ಬೋದು, ಅದು ಸಹ ತುಂಬ ಜಾಗ್ರತೆ ಇರಬೇಕು. ಮತ್ತು ಅವಧಿಪೂರ್ವವಾಗಿ ಹುಟ್ಟಿರುವಂತಹ ಮಕ್ಕಳು ಮುಖ್ಯವಾಗಿ 2 ಕೆಜಿ ತೂಕ ಆಗೋಲ್ಲರಿಗೆ ಅವರಿಗೆ ಸ್ನಾನ ಮಾಡಿಸ್ಲಿಕ್ಕೆಲ್ಲ ಹೋಗಬಾರ್ದು. ಅವರಿಗೆ ನಾವು ಆದಷ್ಟು ಮೈಯನ್ನು ಉಜ್ಜಿ ಏನು ಬಟ್ಟೆಯಲ್ಲಿ ಚಂದ ಉಜ್ಜಿ ಇಡುವಂಥದ್ದು ತುಂಬ ಸೂಕ್ತ ಆಗಿರ್ತದೆ. 2 ಕೆಜಿ ದಾಟಿದ ಮೇಲೆ ನಾವು ಅವರಿಗೆ ಸ್ನಾನ ಅದೇ ಎಲ್ಲ ಮಾಡಿಸ್ಬೋದು. ಮತ್ತು ಅವರ ಹೊಕ್ಕಳ ಬಳ್ಳಿ ಸಹ ಬಿದ್ದು 7 ದಿವಸದಲ್ಲಿ ಏನು ಒಣಗಿದ ಇಲ್ಲ ಇಲ್ವಾ ಅಂತ ಅನ್ನೋದನ್ನು ಸಹ ನಾವು ಗಮನಿಸಬೇಕು. ಯಾವುದೇ ರೀತಿಯಾದಂತಹ ಸೋಂಕು ಇಂತಹ ಮಕ್ಕಳಿಗೆ ಆಗದಾಗೆ ನಾವು ನೋಡ್ಕೊಳ್ಳುವಂಥದ್ದು ನಮ್ಮ ಪರಿಪೂರ್ಣ ಜವಾಬ್ದಾರಿ ಆಗಿರ್ತದೆ. ಮತ್ತು ನಾವು ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ ಹಾಗೆ ಕೆಲವು ಮಕ್ಕಳಿಗೆ
ಕೆಲವು ಲಸಿಕೆಗಳು ಹೆಚ್ಚಾಗಿ ಬೇಕಾಗ್ತದೆ. ಅಂದರೆ ನಾನು ಹೇಳಿದೆ ಕೆಲವೆಲ್ಲ ಆಪ್ಷನಲ್ ವ್ಯಾಕ್ಸಿನ್ಸ್ ಅಂತ, ನಮಗೆ ಇಷ್ಟ ಇದ್ರೆ ನಾವು ಹಾಕಿಸ್ಕೊಳ್ತೇವೆ ನ್ಯೂಮೋನಿಯದ್ದು ಅಂತೆಲ್ಲ ನಾನು ಹೇಳ್ತಿದ್ದೆ. ಆ ಅಂತಹ ಚುಚ್ಚುಮದ್ದುಗಳು ಇಂಥ ಮಕ್ಕಳಿಗೆ ಖಂಡಿತ ಅಗತ್ಯ ಆಗಿರ್ತದೆ. ಯಾಕೆಂತಂದರೆ ಇವರಿಗೆ ನೀವು ಈ ಲಸಿಕೆಗಳನ್ನು ಕೊಟ್ಟರೆ ಅವರಿಗೆ ಇಂತಹ ಸೋಂಕು ಬರುವಂಥ ಅವಕಾಶಗಳು ಕಡಿಮೆ ಇರ್ತದೆ. ಮತ್ತು ಯಾವುದೇ ತಾಯಿ ಯಾರ್ಯಾರಿಗೆ ಈ ಒಂದು ಅವಧಿ ಪೂರ್ವ ಮಕ್ಕಳಿದ್ದಾರೋ ಅವ್ರು ಯಾರು ಧೃತಿ ಕೆಡಬೇಕಾಗಿಲ್ಲ. ನೀವೆಲ್ಲ ನಿಜವಾಗ್ಲೂ ಏನು ಒಂದು ರೀತಿಯ ಸಮಾಜಕ್ಕೆ ಮಾದರಿಯಾಗಬಲ್ಲಂತಹ ತಾಯಂದಿರು ಅಂತ ಹೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದರೆ ಅದು ನಿಜವಾಗಿಯೂ ಒಂದು ದೊಡ್ಡ ಸಾಹಸ, ಒಂದು ಅವಧಿಪೂರ್ವ ಮಗುವನ್ನು ಕೈಯಲ್ಲಿ ಹಿಡ್ಕೊಂಡು ಅದರ ಬೆಳವಣಿಗೆಯನ್ನು ಶುಶ್ರೂಷೆಯನ್ನು ಮಾಡುವಂಥದ್ದು ನಿಜವಾಗಿಯೂ ದೊಡ್ಡ ಕೆಲಸ. ತಾಯಿಯಾಗುವಂಥದ್ದೇ ದೊಡ್ಡ ಕೆಲಸ, ಮಗುವನ್ನು ನೋಡ್ಕೊಳ್ಳುವಂಥದ್ದು ಇನ್ನೂ ದೊಡ್ಡ ಕೆಲಸ, ಅದರಲ್ಲೂ ಅವಧಿಪೂರ್ವ ಮಕ್ಕಳನ್ನು ನೋಡ್ಕೊಳ್ಳುವಂಥದ್ದು ನಿಜವಾಗಿಯೂ ತುಂಬ ದೊಡ್ಡ ಕೆಲಸ. ಇಂತಹ ಒಂದು ಆಕೆಯ ಕೈಂಕರ್ಯದಲ್ಲಿ ಮನೆಯವರೆಲ್ಲರೂ ಸಹ ಕೈ ಜೋಡಿಸಿ ಆ ಮಗುವಿನ ಪರಿಪೂರ್ಣ ಬೆಳವಣಿಗೆಗೆ ಸಹಕಾರವನ್ನು ನೀಡಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಎಸ್ ಮೇಡಮ್, ಅವಧಿ ಪೂರ್ವವಾಗಿ ಹುಟ್ಟಿದ ಮಕ್ಕಳನ್ನ ಯಾವ ರೀತಿಯಾಗಿ ನೋಡ್ಕೋಬೇಕು, ಆ ತಾಯಿ ಮಗುವಿಗೆ ಏನೆಲ್ಲ ಆರೋಗ್ಯ ಸಮಸ್ಯೆ ಬರುವಂತಹ ಚಾನ್ಸಸ್ ಇದೆ, ಈ ಸಂದರ್ಭದಲ್ಲಿ ಅವರ ಆರೈಕೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಬಹಳ ಉತ್ತಮವಾಗಿ ವಿವರಿಸಿದ್ದೀರಿ. ಧನ್ಯವಾದಗಳು ಮೇಡಮ್. ಧನ್ಯವಾದ. ಎಸ್ ವೀಕ್ಷಕರೇ, ಇನ್ನಷ್ಟು ಆರೋಗ್ಯ ಮಾಹಿತಿಯೊಂದಿಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಬರ್ತೇವೆ. ನೋಡ್ತಾ ಇರಿ ಯು ಪ್ಲಸ್ ಟಿವಿ.